ವೆಲ್ಕಮ್ ಟು ಎಲ್ ಜೆ ಟ್ರಾವೆಲ್ ಟ್ರೇಡರ್ಗೆ ಸ್ನೇಹಿತರೆ. ಡ್ಯೂಟಿ ಮುಗೀತು, ನಂದು ವೈಟ್ ಬೋರ್ಡಲ್ಲಿ ಏನಿದೆ ಅದು ಮುಗೀತು. ಸೊ ಹಾಗೆ ಇವಾಗ ನಮ್ಮ ಆಟೋ ಪಾರ್ಟ್ ಟೈಮ್ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ಯೂಟಿ ಬರ್ತಾ ಇದೆ, 2 ದಿನದಿಂದ ಅಂದರೆ ಗುರುವಾರದಿಂದ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಅಂದರೆ ನಿನ್ನೆ, ಇವತ್ತು ಶುಕ್ರವಾರ. ಡ್ಯೂಟಿ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ನಡೀತಾ ಇದೆ. ನಿನ್ನೆನೋ 1,000 ರೂಪಾಯಿ ಅಷ್ಟು ಮಾಡಿದೆ ಗುರುವಾರ. ಬುಧವಾರ 3-4 ದಿನ ಮಾತ್ರ ತುಂಬ ಡಲ್ ಇತ್ತು. ಸೊ ವಿಡಿಯೋ ಕೂಡ ಮಾಡ್ಕೊಳಕ್ ಆಗಿಲ್ಲ. ಇವತ್ತಿಂದ ಮಾಡ್ತಾ ಇದ್ದೀನಿ, ರೆಗ್ಯುಲರ್ ಡ್ಯೂಟಿ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು. ನೋಡೋಣ ಬನ್ನಿ ಇವತ್ತಿನ ಯಾವ ಥರ ಇರುತ್ತೆ. ಮರಳಿಗೆ ಬರ್ತಾ ಡ್ಯೂಟಿ ಮಾಡ್ಕೊಂಡು ಬಂದಿದ್ದೆ, ಅರೌಂಡ್ 250 ರೂಪಾಯಿ ಅಷ್ಟು ಡ್ಯೂಟಿ ಮಾಡಿದೆ ಬೆಳಗ್ಗೆನೆ. ಬನ್ನಿ ಇವತ್ತೆಷ್ಟು ಟಾರ್ಗೆಟ್ ಅಚೀವ್ ಮಾಡೋಣ ಅಂತ. ನನ್ನ ಟಾರ್ಗೆಟ್ ಅಂತೂ ಪಾರ್ಟ್ ಟೈಮಲ್ಲಿ ಸ್ನೇಹಿತರೆ 700-800 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದರೆ ಅಷ್ಟು ಅಚೀವ್ ಮಾಡಿಲ್ಲ ಅಂತಂದರೆ ಒಂಥರ, ಅಟ್ಲೀಸ್ಟ್ ಮನೆಗೆ ಹೋಗೋದಾದ್ರೆ ಮಿನಿಮಮ್ ಅಂದರೆ 300-400 ರೂಪಾಯಿ ಆದರೂ ಎತ್ಕೊಂಡು ಹೋಗಲೇಬೇಕು, ಗ್ಯಾಸ್ ಎಲ್ಲ ಕಳೆದು. ಸೊ ನೋಡೋಣ ಬನ್ನಿ, ಟೈಮ್ ಆಯಿತು, 4:50 ಆಗೋಕ್ಕಾಯಿತು. ಆದಷ್ಟು ಅದೇ ಥರ ನಮ್ಮ ನಾರ್ಮಲ್ಲು ಡ್ಯೂಟಿ ತಗೊಳ್ತೀನಲ್ಲ, HSR ಆ ಕಡೆ ಕೋರ್ಮಂಗ್ಲ ಆ ಕಡೆನೇ ಜಾಸ್ತಿ ಡ್ಯೂಟಿ ತಗೊಳೋದು. ಜಾಸ್ತಿ ಡ್ಯೂಟಿಗಳು ಸಿಗ್ತಾವೋ ಬೇಗ ಬೇಗ ಟಾರ್ಗೆಟ್ ಅಚೀವ್ ಆಯ್ತವೆ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಈಗ ಇಂದಿರಾನಗರ, MG ರೋಡು, ಕೋರ್ಮಂಗ್ಲ, HSR ಲೇಔಟು ಈ ಕಡೆಗೆ ಸುತ್ತಾನ ಅಂತ, ಇನ್ನು ಆದಷ್ಟು ಇಡೀ ಬೆಂಗಳೂರೇ ಕವರ್ ಮಾಡೋಣ ಅಂತ ಇದ್ದೀವಿ. ನೋಡೋಣ ಬನ್ನಿ, ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಸಿಕ್ತು MG ರೋಡಿಂದ ಕೋರ್ಮಂಗ್ಲ ಕಡೆಗೆ. ನಾನು ಕೋರ್ಮಂಗ್ಲಗೆ ಹೋಗಿ ಅಲ್ಲಿಂದ ಮತ್ತೆ ಈ ಕಡೆ ಸಿಕ್ಕಿದ್ರೆ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ತೀನಿ. ಟ್ರೈ ಮಾಡೋಣ ಬನ್ನಿ, ಯಾಕಂದರೆ ಟಾರ್ಗೆಟ್ ಅಂತ ಅಚೀವ್ ಮಾಡಲೇಬೇಕು. ಯಾವುದ್ರಲ್ಲಪ್ಪ ಅಂದರೆ ರ್ಯಾಪಿಡೋದಲ್ಲಿ. ರ್ಯಾಪಿಡೋದನ್ನೇ ಸದ್ಯಕ್ಕೆ ಬೆಟರ್ ಅನಿಸ್ತಾ ಇದೆ ಡ್ಯೂಟಿ ಮಾಡೋಕ್ಕೆ. ಜಾಸ್ತಿ ಡ್ಯೂಟಿ ಬರ್ತಾ ಇದೆ. ಓಲಾ ಅಂತೂ ವಸ್ಟು ಅಂದರೆ ವಸ್ಟು, ಡ್ಯೂಟಿ ಬರುತ್ತೆ ಆದರೆ ಅವ್ರ ಕಮಿಷನ್ಗೇ ಜಾಸ್ತಿ ಹೋಗಬೇಕು, ಕೊಡಬೇಕು ಅವ್ರಿಗೆ. ಅದಕ್ಕೆ ಇದರಲ್ಲೇ ಮಾಡ್ತಾ ಪಿಕಪ್ ಮಾಡ್ಕೊಂಡಿದ್ದೀನಿ. ಪಿಕಪ್ ಮಾಡ್ಕೊಂಡು ಕೋರ್ಮಂಗ್ಲ ಕಡೆಗೆ ಹೋಗ್ತಾ ಇದ್ದೀವಿ. 24 ನಿಮಿಷ ತೋರಿಸ್ತಿದೆ. 6.4 ಕಿಲೋಮೀಟ್ರ್ ಬಾಡಿಗೆ ಎಷ್ಟಪ್ಪ ಅಂದ್ರೆ 98 ರೂಪಾಯಿ. ಬರೀ ಸ್ನೇಹಿತರೆ ಡ್ರಾಪ್ ಆಯಿತು. ಇವಾಗ ಜಸ್ಟು ಎಷ್ಟಪ್ಪ ಅಮೌಂಟ್ ಅಂದರೆ ಲಾಸ್ಟ್ ಪಡೆದ ಬಾಡಿಗೆ 97.41 ರೂಪಾಯಿ. ಒಟ್ಟು ಇವತ್ತಿನ ನಮ್ಮ ಕಲೆಕ್ಷನ್ ಸದ್ಯಕ್ಕೆ ಆಗಿರೋದು 361 ರೂಪಾಯಿ ಇವತ್ತಿನ ಅರ್ನಿಂಗು. ಬನ್ನಿ ನೋಡುವ ಇನ್ನೂ ಎಷ್ಟು ಡ್ಯೂಟಿ ಮಾಡ್ಬೋದು ಅಂತ. ಇನ್ನೂ 5:30 ಆಗಿದೆ ಟೈಮು, ಇನ್ನೂ ಡ್ಯೂಟಿ ಮಾಡಬೇಕು, ಮಾಡ್ತೀನಿ. ಯಾಕಂದರೆ ಕಮಿಟ್ಮೆಂಟ್ಗಳು ಜಾಸ್ತಿ ಇದ್ದಾವೆ, ಆ ರೀಸನಿಂದ ಡ್ಯೂಟಿ ಅಂತೂ ಮಾಡಲೇಬೇಕು. ಯಾವುದೋ JP ನಗರ ಕಡೆಗೆ ಬಂತು. ಆದಷ್ಟು ಇಂದಿರಾನಗರ ಕಡೆ ಈ ಕಡೆಗೆ ಸುತ್ತಕ್ಕೆ ಟ್ರೈ ಮಾಡ್ತೀನಿ. JP ನಗರ ಸೈಡ್ ಹೋಗಲ್ಲ, ಆ ಕಡೆ ಕೂಡ ತುಂಬ ಕನ್ಸ್ಟ್ರಕ್ಷನ್ ಅವು ಇವು ನಡೀತಾ ಇದ್ದಾವೆ. ಗೊತ್ತಿಲ್ಲ ಇವಾಗ ನಡೀತಾ ಇದೆ ಅಂತ. ನಾನು ಸ್ವಲ್ಪ ದಿನ ಆಯಿತು JP ನಗರ ಕಡೆ ಎಲ್ಲ ಹೋಗಿ, ಅವತ್ತೆಲ್ಲ ನೋಡ್ದಂಗೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ನು ಅಲ್ಲಿ ಅದ್ರ ಜೊತೆಗೆ ಈ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಸುಮಾರು ನಡೀತಾ ಇದ್ದಲ್ಲೇ, ಹಾಗಾಗಿ ಹೋಗ್ತಾ ಇಲ್ಲ. ಆದಷ್ಟು ಈ ಕಡೆನೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಸಾಕು ನಮ್ಗೆ ಈ ಕಡೆ HSR ಲೇಔಟು ಕೋರ್ಮಂಗ್ಲ ಇಂದಿರಾನಗರ ಕಡೆ ಸುತ್ತಿದ್ರೆ ಸಾಕು. ಸುಮಾರು 20 ನಿಮಿಷ ಕಾದ್ಮೇಲೆ ಒಂದು ಡ್ಯೂಟಿ ಸಿಕ್ಕಿದೆ MG ರೋ ಕಡೆಗೆ, ಹೊರಟಿದ್ದೀನಿ. ಮಿನಿಮಮ್ ಜಾಸ್ತಿ ಬಾಡಿಗೆ ಸಿಗ್ತಾ ಇದೆ, ಮಿನಿಮಮ್ ಬಾಡಿಗೆ ಹೋದರೆ ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ಆದಷ್ಟು ನಾನು ಸ್ವಲ್ಪ ಲಾಂಗ್ ತಗೊತಾ ಇದ್ದೀನಿ. ಮಿನಿಮಮ್ ಅಂದರೆ 1 ಅವರ್ಗೆ 100 ರೂಪಾಯಿ ಆದರೂ ದುಡಿಲೇಬೇಕು. ಹಾಂ, ಹಾಗಾಗಿ ಆದಷ್ಟು ಸ್ವಲ್ಪ ಲಾಂಗ್ ಡ್ಯೂಟಿಗಳೇ ತಗೊತಾ ಇದ್ದೀನಿ. ಇವಾಗ MG ರೋಡ್ ಕಡೆಗೆ ಬಿಟ್ಟು ಸಿಕ್ಕಿದೆ ಅಂದರೆ MG ರೋಡ್ ಹತ್ರ ಇದು ಟ್ರಿನಿಟಿ ಸರ್ಕಲ್ ಮೆಟ್ರೋ ಸ್ಟೇಷನ್ಗೆ. ಸೊ ಇಲ್ಲೇ ಮುಂದೆನೇ ಇದ್ದಾರೆ. ಹಲೋ, ಹಾಂ ಸರ್ ಹೇಳಿ. ಹಾಂ, ಇಲ್ಲೇ ಇದ್ರ ಹತ್ರ ಇದ್ದೀನಿ. ಯಾವುದು ಸಿಗ್ನಲ್ ಹತ್ರ ಇದ್ದೀನಿ. ನಿಮ್ಮ ಲೊಕೇಶನ್ ಬಂದು ಅಲ್ಲೇ ಇರ್ರಿ, ನೀವು ಲೊಕೇಶನ್ ಹತ್ರ ಇರ್ರಿ. ಆಯ್ತು ಅಲ್ಲೇ ಬಂದ. 1-2 ನಿಮಿಷ ಸ್ವಲ್ಪ ಆದಷ್ಟು ಲಾಂಗ್ ಹೋಗೋಣ ಅಂತ ಡ್ಯೂಟಿ, ಹಾಗಾಗಿ ಇಲ್ಲೇ ಸಿಗ್ನಲ್ ಹತ್ರನೇ ಇದ್ದಾರೆ. ಮುಂದೆ ಹೋಗಿ ಹಂಗೆ ಪಿಕಪ್ ಮಾಡ್ಕೊಂಬಿಟ್ರೆ ಆಯಿತು. ಸೊ ಜಾಸ್ತಿ ಅರೌಂಡ್ ಎಲ್ಲ ಹೊಡಿಯೋಕ್ಕಾಗಲ್ಲ, ಮ್ಯಾಪಲ್ಲೆಲ್ಲ ಹಿಂಗೆಲ್ಲ ತೋರಿಸುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಬಿಟ್ರೆ ನೋಡಿ ಎಷ್ಟು ರೌಂಡ್ ಹೊಡಿಬೇಕಾಗುತ್ತೆ ಅಂತ. ಜಾಸ್ತಿ ಇದ್ದರೆ ಪಿಕಪ್ ಲೊಕೇಶನ್ ಹೋಗಿ ಪಿಕಪ್ ಮಾಡಲೇಬೇಕು, ಇಲ್ಲಾಂದರೆ ನಿಯರೆಸ್ಟ್ ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಸರ್ ಬಂದುಬಿಡಿ ಅಂತಂದರೆ ಬರ್ತಾರೆ, ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ.
ಅವರು ಅಡ್ಜಸ್ಟ್ ಮಾಡ್ಬೇಕು ಬರಬೇಕಾಗುತ್ತೆ. ಯಾಕಂದರೆ ನಾವು ಬಂದಿರ್ತೀವಲ್ಲ, ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ನಾವು ಬಂದಿರ್ತೀವಿ, ಪಿಕಪ್ ಮಾಡಿದ್ದೀವಿ, ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರೇ ವೆಯ್ಟ್ ಮಾಡ್ತಿದ್ರು. ಆರು ಕಿಲೋಮೀಟ್ರು 26 ನಿಮಿಷ. ಸೊ ಸ್ನೇಹಿತರೆ, ಮೆಟ್ರೋ ಸ್ಟೇಷನ್ ಬಂದಾಯಿತು. ಎಮ್ ಜಿ ರೋಡ್ ಹತ್ರ ಟ್ರಿನಿಟಿ ಮೆಟ್ರೋ ಸ್ಟೇಷನ್. ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾಯ್ತಾ ಇದ್ದೀವಿ. ಅದೇನೋ ಪೇಮೆಂಟ್ ಆಗಿಲ್ಲ. ಆಯ್ತ್ರ ಆಯ್ತಾ ನಾ? ಹಾಂ, ಓಕೆ, ಥ್ಯಾಂಕ್ ಯು. ಸೊ ಆಯಿತು ಫ್ರೆಂಡ್ಸ್, ಇದು ಯಾವುದೋ ಒಂದು ಬರ್ತಿದೆ, ಹೋಗೋಣ. ಇದೊಂದು ಬಾಡಿಗೆ ತಗೋಣವ ಯಾವ ಬೇಡ, ಇದು ಕ್ಯಾನ್ಸಲ್ ಮಾಡೋಣ, ನೋಡೋಣ ಬೇರೆ ಯಾವುದಾದ್ರು. ಎಷ್ಟಪ್ಪ ಬಾಡ, ಭಾರಿ ಹಿಂಸೆ ಕೊಡ್ತಾಯಿತ್ತಲ್ಲ ಇದು. ಸಂಬಿಟ್ಟು ಕೊಟ್ಟಿದ್ದೀವಿ, ರೇಟಿಂಗ್ಸ್ ಕೊಟ್ಟ ಆಯಿತು. ಸೊ ಲಾಸ್ಟ್ ಬಾಡಿಗೆ 105 ರೂಪಾಯಿ. ಸೊ ಮುಂಚೆ ಎಲ್ಲ ಬಂದುಬಿಟ್ಟಿದ್ದೆಲ್ಲ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆ ಇದೇ ಬಾಡಿಗೆ ಬಂದು 130-140 ರೂಪಾಯಿ ಸಿಗ್ತಿತ್ತು. ಇವಾಗ ತುಂಬ ಕಡಿಮೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಇಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ ಯಾವುದಾದ್ರೂ ಬಾಡಿಗೆ ಬಂತು ಅಂದರೆ ಹಾಕ್ಕೊಂಡು ಪಿಕಪ್ ಮಾಡಿಕೊಂಡು ಮತ್ತೆ ಕೋರ್ಮಂಗ್ಲ ಹಿಂಗೆ. ಸೊ ನಂದು ಟಾರ್ಗೆಟ್ ಏನಿದೆ ಅದನ್ನು ಟಚ್ ಮಾಡೋಕ್ಕಂತೂ ಟ್ರೈ ಮಾಡ್ತೀನಿ. ಆದಷ್ಟು ಲಾಂಗ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ ನಾನು, ಆಯಿತಾ? ಸೊ ನಮಗೆ ಇದು ಹತ್ತತ್ರ ಆದರೆ ಸ್ವಲ್ಪ ಅಷ್ಟು ವರ್ಕೌಟ್ ಆಗೋಲ್ಲ ನನಗೆ. ಆದಷ್ಟು ಲಾಂಗ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಎಮ್ ಜಿ ರೋಡಿಂದ ಮಡಿವಾಳಕ್ಕೆ ಬಂದೆ, ಅಂದರೆ ಕೈ ಬಾಡಿಗೆ ಅಲ್ಲೇ ಮಾತಾಡ್ಕೊಂಬಂದೆ 150 ರೂಪಾಯಿಗೆ. ಹಾಗೆ ಮತ್ತು ಇಲ್ಲಿಂದ ಇವಾಗ ಕಾರ್ಮಲ್ ರಾಮ್ ರೈಲ್ವೆ ಸ್ಟೇಷನ್ ಅಂದರೆ ಸರ್ಜಾಪುರ ರೋಡ್ಗೊಂದು ಬಾಡಿಗೆ ಸಿಕ್ಕಿದೆ. ಸೊ ಇದನ್ನು ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಇಲ್ಲೇ ನಿಯರ್ ಇದ್ದಾರೆ, ಪಿಕಪ್ ಮಾಡಿಬಿಟ್ರೆ ಮನೆ ಕಡೆ ಹೊರಟು ಅಲ್ಲಿಂದ ಮನೆ ಕಡೆ ಹೊರಟು ಬಿಡ್ತೀನಿ. ಅಲ್ಲಿಂದ 6-7 ಕಿಲೋಮೀಟ್ರ್ ಇದೆ ಮನೆ. ಸೊ ಇನ್ನೆಷ್ಟೊತ್ತಾಗ್ಬೋದು ಅಂತಂದರೆ ಕಾರ್ಮಲ್ ರಾಮ್ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಮಿನಿಮಮ್ ಅಂದರೆ 3.5 ಗಂಟೆಯಿಂದ 1 ಅವರ್ ಟೈಮ್ ಬೇಕು. ಅದಾದಮೇಲೆ ಮನೆಗೆ ಹೋಗೋ ಅಷ್ಟಲ್ಲಿ ಒಂದು 8-9 ಗಂಟೆ ಅಷ್ಟರಲ್ಲಿ ಮನೆಗೆ ತಲುಪ್ತೀನಿ. ಬನ್ನಿ, ಇವ್ರನ್ನ ಪಿಕಪ್ ಮಾಡೋಣ. ಟೋಟಲ್ ಎಷ್ಟು ಕಲೆಕ್ಷನ್ ಆಯಿತು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ. ಬೆಳಗ್ಗೆ ಟ್ರಾಫಿಕ್ ಜಾಮ್ ಆಗಿತ್ತು ಸರ್. 0420 ಅಲ್ಲ? ಸೊ ಹೊರಟಿದ್ದೀವಿ ಫ್ರೆಂಡ್ಸ್. ಇದ ನಾ ಡ್ರಾಪ್ ಹಾಕು, 42 ನಿಮಿಷ ತೋರಿಸ್ತಿದ್ದೆ, 8 ಗಂಟೆ 1 ನಿಮಿಷ. ಆಲ್ಮೋಸ್ಟ್ 9 ಗಂಟೆ ಅಷ್ಟು ಮನೆಗೆ ಹೋಗ್ತೀನಿ. ಬನ್ನಿ ನೋಡೋಣ ಎಷ್ಟಾಗುತ್ತೆ ಬಾಡಿಗೆ ಏನು ಎತ್ತ ಅಂತ. ಓ ಫ್ರೆಂಡ್ಸ್, ಇಲ್ಲಿ ಕಾರ್ಮಲ್ ರಾಮ್ ಡ್ರಾಪ್ ಆಯಿತು. ಡ್ರಾಪ್ ಮಾಡಿಕೊಂಡು ಮನೆ ಕಡೆ ಹೊರಟೆ, ಜಸ್ಟ್ ಇವಾಗ ಡ್ರಾಪ್ ಆಗಿತ್ತು. ಹಂಗೆ 50 ರೂಪಾಯಿ ನಮ್ಗೆ ಇನ್ಸೆಂಟಿವ್ ಕೂಡ ಸಿಕ್ಕಿದೆ. ಒಟ್ಟು ರ್ಯಾಪ್ ಇಡೋದಲ್ಲಿ ನಾವು ನಮ್ಮ ದುಡಿಮೆ ಆಗಿರೋದು ಇನ್ಸೆಂಟಿವ್ ಸೇರಿ 697 ಪ್ಲಸ್ 150 ರೂಪಾಯಿ ಕೈ ಬಾಡಿಗೆ ಮಾಡಿದೆ. 850 ರೂಪಾಯಿ ಅಷ್ಟು ಅಮೌಂಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇಷ್ಟು ಟೈಮ್ ಅಂತ 8 ಗಂಟೆ 3 ನಿಮಿಷ. ಸ್ವಲ್ಪ ಬೇಗ ಫಾಸ್ಟಾಗಿ ಹೊಡ್ಕೊಂಬಂದ್ಬಿಟ್ಟೆ. ಟ್ರಾಫಿಕ್ ಸ್ವಲ್ಪ ಕಡಿಮೆನೇ ಇತ್ತು, ಹೊಡ್ಕೊಂಬಂದಿದ್ದಕ್ಕಿಂತನೂ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇತ್ತು, ಹಾಗಾಗಿ ಬಂದುಬಿಟ್ಟೆ ಸ್ನೇಹಿತರ. ಸೊ ಇವತ್ತಿಂದು ಮುಗೀತು, ಸೀದಾ ಮನೆಗೆ. ನೀನು ಯಾವುದು ಬಾಡಿಗೆ ಯಾವುದು ತೊಗೊತಾ ಇಲ್ಲ, ಈ ಅಮೌಂಟ್ನ ಬಂದು ವಿತ್ಡ್ರಾ ಮಾಡ್ಕೋಬೇಕು. ಸೊ ಒಯ್ ಎಷ್ಟು, 700 ಅಂದರೆ ನೆನ್ನೆದು ಕೂಡ ಇದೆ ಇದರಲ್ಲಿ 700 ರೂಪಾಯಿ ಏನೋ ಬ್ಯಾಲೆನ್ಸ್ ಇತ್ತು. ಆ 700 ರೂಪಾಯಿ ಕೂಡ ಇದು ಮಾಡ್ಕೊತ ಇದ್ದೀನಿ, ವಿತ್ಡ್ರಾ ಮಾಡ್ಕೊತ ಇದ್ದೀನಿ ಬ್ಯಾಂಕ್ ಅಕೌಂಟ್ಗೆ. ತುಂಬ ಸಿಂಪಲ್ ಇದು ಮಾಡ್ಕೊಳೋದು, ಥ್ರೂ UPIನೇ ಆಗೋದಿದು ಅಷ್ಟೇ. ಒಂದು ಕ್ಲಿಕ್ ಮಾಡಿಬಿಟ್ರೆ ನೋಡಿ, ಹಾಂ ಇವತ್ತೇನೋ ಪ್ರಾಬ್ಲಮ್ ಆಗ್ತಾಯಿದೆ ಇದು ನಂಗೆ ಗೊತ್ತಿಲ್ಲ. ಆದರೆ ಒಂದು ಸತಿ ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ನಾರ್ಮಲಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆಯಿತು, ನೋಡ್ಬೋದು ನೀವು 728 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀವಿ. ನಮ್ಮ ನೆಟ್ವರ್ಕ್ ಇಶ್ಯೂ ಇತ್ತು ಅಂದ್ಕೊಂಡಿದ್ದೀನಿ, ಅದಕ್ಕೆ ಅದಾಗಿರಲಿಲ್ಲ.
ಸೊ ನಮ್ಮ ಅಮೌಂಟು ನೆನ್ನೆದು ಮತ್ತು ಇವತ್ತೊಂದು ಸೇರಿ ಟ್ರಾನ್ಸ್ಫರ್ ಆಯಿತು. ಸೊ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.